ಇಪ್ಪತ್ನಾಲ್ಕು ಗಂಟೆ ಇದೆ, ವೈ ಡೋಂಟ್ ಯು ವೆಯ್ಟ್? ನಾಳೆ ಚರ್ಚೆ ಮಾಡಿ ತೆಗೆದುಕೊಳ್ತೀವಿ. ಹೈ ವೋಲ್ಟೇಜು ಅದೆಲ್ಲ ಕೂಡ ವ್ಯಾಖ್ಯಾನಗಳು ಏನು ಅವಶ್ಯಕತೆ ಇಲ್ಲ. ಆದರೆ ನಾಳೆ ನಡೆಯುವಂಥದ್ದು ಜನರ ಹಿತದೃಷ್ಟಿಯಲ್ಲಿ, ಆರೋಗ್ಯದ ಹಿತದೃಷ್ಟಿಯಲ್ಲಿ ಏನು ಅವಶ್ಯಕವಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೋಬೇಕು, ಯಾವ ರೀತಿ ಇದನ್ನು ನಿಯಂತ್ರಣ ಮಾಡಬೇಕು, ಅಷ್ಟೇ ನಮ್ಮ ಮುಂದೆ ಇರತಕ್ಕಂಥದ್ದು. ಕೇವಲ ಇದು ವೈಜ್ಞಾನಿಕ ನೆಲೆಗಟ್ಟಿನಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರ ಸಲಹೆಯನ್ನು ತೆಗೆದುಕೊಳ್ತಾರೆ. ಅಫ್ಕೋರ್ಸ್ ಜನಸಾಮಾನ್ಯರ ಯಾವುದೇ ರೀತಿ ಅವರು ಸಂಕಷ್ಟಕ್ಕೆ ಅವ್ರ ಭಾವನೆಗಳಿಗೆ ನಾವೇನು ವಿರೋಧ ಮಾಡುವಂಥದ್ದು ಯಾರ ಉದ್ದೇಶವೂ ಇಲ್ಲ, ಸರ್ಕಾರದ್ದು ಇಲ್ಲ. ಆದರೆ ಇವತ್ತು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಕೆಲವು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ, ಬಿಟ್ಟರೆ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಸರ್ಕಾರಕ್ಕಾಗಲಿ ಯಾವುದೇ ರೀತಿಯ ಜನರಿಗೆ ತೊಂದರೆ ಕೊಟ್ಟು ಸರ್ಕಾರಕ್ಕೆ ಅದರಿಂದ ಏನು ಆದಾಯನೂ ಇಲ್ಲ, ಲಾಭನೂ ಇಲ್ಲ. ಸರ್, ತುಂಬ ಮನೆಯಲ್ಲಿ ಐಸೋಲೇಷನ್ ತುಂಬ ಜನ ಆಗ್ತಿದ್ದಾರೆ, ಅವ್ರಿಗೆ ಕಿಟ್ ಇಲ್ಲ. ಈಗ ಮೆಡಿಕಲ್ ಕಿಟ್ಸು, ಹೋಮ್ ಐಸೋಲೇಷನ್ ಕಿಟ್ಸು ನಾನು ಕಳೆದ 2 ದಿವಸದಿಂದ ಏನು ಹೇಳಿದ್ದೆ ಆ ರೀತಿಯಲ್ಲಿ ಪ್ರೊಕ್ಯೂರ್ ಮಾಡಿ ತಕ್ಷಣ ಅವರಿಗೆ ಬೆಂಗಳೂರಿನಲ್ಲಿ ಕೂಡ ಕೊಡೋಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇನ್ನು ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲೆಗಳಲ್ಲಿ ಕೂಡ ಕಳಿಸ್ಲಿಕ್ಕೆ ಇನ್ನೊಂದು 2-3 ದಿವಸದಲ್ಲಿ ಪ್ರಾರಂಭ ಮಾಡ್ತೇವೆ. ಸರ್, ನಾನು ಆಗಲೇ ಪ್ರಶ್ನೆ ಉತ್ತರ ಕೊಡಲಿಲ್ಲ, ಬೆಂಗಳೂರಿನಲ್ಲಿ ಕೇಸ್ ಹೆಚ್ಚಳ ಆಗ್ತಿದೆ, ಅದೇ ತಮ್ಮ ಪ್ರಶ್ನೆಗೆ ಹೇಳಿದ್ದೀನಿ ನಾನು. ನಾಳೆ ಅವಶ್ಯಕತೆ ಇದೆಯಾ ಅಂತ ನಾನು ಕೇಳ್ತಿರೋದು, ಅದೇ ನಾಳೆ ಬಿಡೋದು ನಾಳೆ ಸರ್, ಅವೆಲ್ಲ ಇದೆಯಾ ಇಲ್ವಾ ಅನ್ನೋದು ನಾಳೆ ಚರ್ಚೆಯಲ್ಲಿ ಅದನ್ನೆಲ್ಲ ಕೂಡ ಚರ್ಚೆಗೆ ಬರ್ತದೆ. ಯಾಕೆಂದರೆ ಅಂಕಿಅಂಶಗಳನ್ನು ನೋಡಬೇಕು, ನಮ್ಮ ಈ ಕ್ರಮಗಳಿಂದ ಏನು ಲಾಭ ಆಗಿದೆಯಾ ಇಲ್ವಾ, ಯಾವ ರೀತಿ ಆಗಿದೆ, ಏನು ತೆಗೆದುಕೊಳ್ಳದೆ ಇದ್ದರೆ ಏನಾಗ್ಬೋದು, ಇವೆಲ್ಲವೂ ಕೂಡ ಚರ್ಚೆಗೆ ಬರುತ್ತೆ ಅಲ್ವಾ. ಹೇಳಿದ್ದೀನಲ್ಲ ಬರುತ್ತೆ ಅಂತೇಳಿ ಈಗ ಆಲ್ರೆಡಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ, ವರದಿ ಕೊಟ್ಟಿದ್ದಾರೆ. ಅಪ್ ಟು ವರ್ಸ್ಟ್ ಕೇಸ್ ಸಿನಾರಿಯೋ 1 ರಿಂದ 1 21 ದಿವಸಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. 1 ಲಕ್ಷ 1 ರಿಂದ 1 ಲಕ್ಷ 20 ಸಾವಿರ, ಬೆಸ್ಟ್ ಕೇಸ್ ಸಿನಾರಿಯೋ 1 60 ರಿಂದ 70 ಸಾವಿರವರೆಗೂ ಕೂಡ 1 ದಿವಸಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಅದೇ ಅವರು ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ಏನು ಫೋರ್ಕ್ಯಾಸ್ಟ್ ಮಾಡಿದರು ಆ ಲೈನ್ಸಲ್ಲೇ ಹೋಗ್ತಾ ಇದೆ. ಸರ್, ಅದೇ ಬಳ್ಳಾರಿಯಲ್ಲಿ ಸರ್, ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸಿದಾಗ ಅಂದರೆ ಲ್ಯಾಬಲ್ಲಿ ಪಾಸಿಟಿವ್ ಅಂತ ಬಂದಿರುತ್ತೆ, ಅದೇ ರೀತಿ ಖಾಸಗಿ ಲ್ಯಾಬ್ ಅದಾದಮೇಲೆ ಎಷ್ಟು ದಿನಕ್ಕೆ ಅವ್ರು ಚೆಕ್ ಮಾಡಿಸಿದ್ದಾರೆ ಏನು ಅಂತ ನೋಡಬೇಕು. ಆ ರೀತಿಯಲ್ಲಿ ನಾನು ಬಳ್ಳಾರಿ ಡಿ ಎಚ್ ಓ ಜೊತೆ ಮಾತಾಡ್ತೀನಿ. ಸರ್, ನಾಳೆ ಶುಕ್ರವಾರ ಜನಸಾಮಾನ್ಯರಿಗೆ ಹೋಟ್ಲು ಉದ್ಯಮಕ್ಕೆ ಗುಡ್ ಫ್ರೈಡೆ ಆಗುತ್ತಾ ಅಂತ ಭಾರಿ ನಿರೀಕ್ಷೆ ಅಂದರೆ 2 ಗುಡ್ ಫ್ರೈಡೆ ಅಂದರೆ ಗೊತ್ತಲ್ಲ ನಿಮಗೆ.